ಉಡುಪಿ ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಿಗೆ ಬಿಜೆಪಿಯಿಂದ ಹೊಸ ಮುಖ ಸಾಧ್ಯತೆ ಇದೆ। ಕಾರ್ಕಳ ಸುನೀಲ್ ಕುಮಾರ್, ಉಡುಪಿಗೆ ಯಶಪಾಲ್ ಸವರ್ಣ, ಕಾಪು ಕ್ಷೇತ್ರಕ್ಕೆ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಕುಂದಾಪುರಕ್ಕೆ ಕಿರಣ್ ಕೋಡ್ಗಿ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ। ಬೈಂದೂರಿಗೆ ಆರ್ಎಸ್ಎಸ್ ಹಿನ್ನೆಲೆಯ ಗುರುರಾಜ್ ಗಂಟಿಹೊಳಿ ಇವರ ಹೆಸರು ಮುಂಚೂಣಿಯಲ್ಲಿದೆ। ಚುನಾವಣೆಯಿಂದ ಹಿಂದೆ ಸರಿದಂತಹ ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ನಿಲುವಿನಿಂದ ಉಡುಪಿ ಜಿಲ್ಲೆಯ ರಾಜಕೀಯ ಚಿತ್ರಣವೇ ಬದಲಾಗಿದೆ। ಬ್ರಾಹ್ಮಣ ಸಮುದಾಯದ ಕಿರಣ್ ಕೋಡ್ಗಿ ಟಿಕೆಟ್ ಪಡೆದರೆ ಶಾಸಕ ರಘುಪತಿ ಭಟ್ಗೆ ಕೋಕ್ ನೀಡಲಾಗುತ್ತೆ। ಕುಂದಾಪುರ ಬೈಂದೂರಿನಲ್ಲಿ ಬಂಟ ಸಮುದಾಯದ ಮತಗಳೇ ನಿರ್ಣಾಯಕ। ಆರ್ಎಸ್ಎಸ್ ಪ್ರಚಾರಕ ಆಗಿರುವಂತಹ ಗುರುರಾಜ್ ಗಂಟಿಹೊಳೆ ಬಂಟ ಸಮುದಾಯದವರು। ಬೈಂದೂರಿನಲ್ಲಿ ಪ್ರಬಲ ಮತ್ತು ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಗುರುರಾಜ್ ಇವರಿಗೆ ಟಿಕೆಟ್ ಸಿಗುತ್ತೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ। ಮೊಗವೀರ ಯಶಪಾಲ್ ಸವರ್ಣ, ಬಿಲ್ಲವ ಸಮುದಾಯದ ಸುನೀಲ್ ಕುಮಾರ್, ಬಂಟ ಸಮುದಾಯದ ಸುರೇಶ್ ಶೆಟ್ಟಿ ಗುರುರಾಜ್ಗೆ ಟಿಕೆಟ್ ನೀಡುವಂತಹ ಲೆಕ್ಕಾಚಾರ ನಡೀತಾ ಇದೆ। ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ। ಸಂಘ ಪರಿವಾರದ ಮುಖಂಡರು ಬಹುತೇಕ ಫೈನಲ್ ಈ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಗೋದು ಅಂತ ಹೇಳ್ತಾ ಇದ್ದಾರೆ। ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ। ಗಿರಿಧರ್, ಈಗಾಗಲೇ ಶ್ರೀನಿವಾಸ್ ಶೆಟ್ಟಿ ಅವರ ಅಂದ್ರೆ ಅವರು ರಾಜಕೀಯದಿಂದ ಹಿಂದೆ ಸರಿದ ವಿಚಾರ ಈಗಾಗಲೇ ಗೊತ್ತಿರುವಂತದ್ದು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ಅವರ ರಾಜಕೀಯ ನಿವೃತ್ತಿ ಅನ್ನುವಂಥದ್ದು। ಈಗ ಇದರಿಂದ ಉಡುಪಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಅಂತೂ ಆಗ್ತಾ ಇದೆ। ಈಗ 4 ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ। ಈ ವಿಚಾರದಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ರಜನಿ, ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ। ಈಗ ಬಿಜೆಪಿ ಹಾಲಿ ಶಾಸಕರಲ್ಲಿ ಹೆಚ್ಚಿನವರಿಗೆ ಈಗ ಕೈ ಬಿಡಲಾಗುತ್ತೆ। ಅದರಲ್ಲೂ ಕೂಡ ಹೊಸ ಮುಖಗಳಿಗೆ, ಅಚ್ಚರಿಯ ಹೊಸ ಮುಖಗಳಿಗೆ ನಾವು ಮಣೆ ಹಾಕ್ತೀವಿ ಅನ್ನೋ ಮಾತನ್ನು ಒಂದು ಸುಳಿವನ್ನು ಇವತ್ತು ಬೆಳಗ್ಗೆ ನೀಡಿದ್ರು। ಅದಕ್ಕೆ ಸ್ಪಷ್ಟವಾದ ಒಂದು ನಿದರ್ಶನ ಆಗಬಲ್ಲಂತಹ ಉದಾಹರಣೆಗಳು ಉಡುಪಿಯಲ್ಲಿ ಕೇಳಿ ಬರ್ತಾ ಇವೆ। ಉಡುಪಿಯಿಂದ ಸಂಘ ಪರಿವಾರದ ಮುಖಂಡರಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ 4 ಹೊಸ ಮುಖಗಳಲ್ಲಿ ಈಗ ಕಣಕ್ಕೆ ಇಳಿಸಲಾಗುತ್ತೆ। ಅಂದ್ರೆ 4 ಹಾಲಿ ಶಾಸಕರಿಗೆ ಟಿಕೆಟ್ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ। ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆಯಷ್ಟೇ ಕುಂದಾಪುರದ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ರಾಜಕೀಯ ನಿವೃತ್ತಿಯ ಒಂದು ಸುಳಿವನ್ನು ನೀಡಿದ್ರು। ಈ ಕಾರಣದಿಂದಾಗಿ ಅಲ್ಲಿನ ಒಟ್ಟು ರಾಜಕೀಯ ಚಿತ್ರಣವೇ ಬದಲಾಗುತ್ತೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಆರ್ಎಸ್ಎಸ್ ಹಿನ್ನೆಲೆ, ಅದರಲ್ಲೂ ಕೂಡ ಕಳೆದ 10 ವರ್ಷಗಳಿಂದ ಪೂರ್ಣಾವಧಿ ಕಾರ್ಯಕರ್ತ ಅಂದ್ರೆ ಪ್ರಚಾರಕ್ಕಾಗಿ ಗುರುತಿಸಿಕೊಂಡಿದ್ದಂತಹ ಗುರುರಾಜ್ ಗಂಟಿಹೊಳೆ ಎನ್ನುವಂತಹ ಒಬ್ಬ ಅವರಿಗೂ ಕೂಡ ಬೈಂದೂರಿನಲ್ಲಿ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ। ಅವರು ಬೈಂದೂರಿನಲ್ಲಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು। ಅದರ ಜೊತೆಗೆ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯ ಬದಲಿಗೆ ಕಿರಣ್ ಕೋಡ್ಗಿ ಅವರು, ಎಜಿ ಕೋಡ್ಗಿ ಅವರ ಪುತ್ರ, ಅಂದ್ರೆ ಈ ಹಿಂದೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರಿಗೆ ರಾಜಕೀಯ ಗುರುವಾಗಿದ್ದವರು ಎಜಿ ಕೋಡ್ಗಿಯ ಪುತ್ರನಿಗಾಗಿ ಈಗ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ತಮ್ಮ ಸ್ಥಾನವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ। ಎಜಿ ಕೋಡ್ಗಿ ಅವರು ಬ್ರಾಹ್ಮಣ ಸಮುದಾಯದವರು, ಅವರಿಗೆ ಒಂದು ವೇಳೆ ಟಿಕೆಟ್ ಆದಲ್ಲಿ ಉಡುಪಿಯಲ್ಲಿ ಈಗ ಹಾಲಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರಿಗೆ ಕೊಕ್ಕು ಸಿಗುವ ಸಾಧ್ಯತೆಯೂ ಇದೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರುವಂತದ್ದು। ಕಾಪು ಕ್ಷೇತ್ರದಲ್ಲಿ ಇನ್ನು ಸುರೇಶ್ ಶೆಟ್ಟಿ ಗುರ್ಮೆ ಇವರು ಮುಂಬೈನಲ್ಲಿ ಉದ್ಯಮಿ ಆಗಿರುವವರು, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಮತ್ತು ಕಾಪು ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ। ಅವರಿಗೆ ಈ ಸಾರಿ ಟಿಕೆಟ್ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ। ಯಾಕಂದ್ರೆ ಈ ಕಳೆದ ಬಾರಿ ಕೂಡ ಬಿಜೆಪಿಯಿಂದ ಇಬ್ಬರಿಗೆ, ಬಂಟ ಸಮುದಾಯಕ್ಕೆ ಇಬ್ಬರಿಗೆ ಟಿಕೆಟ್ ಕೊಡಲಾಗಿತ್ತು। ಬೈಂದೂರಿನಲ್ಲಿ ಶಿವಕುಮಾರ್ ಶೆಟ್ಟಿ ಮತ್ತು ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಇದ್ರು। ಈ ಬಾರಿಯೂ ಕೂಡ ಇಬ್ಬರಿಗೆ, ಬಂಟ ಸಮುದಾಯಕ್ಕೆ ಟಿಕೆಟ್ ಕೊಡುವುದಾದಲ್ಲಿ ಬೈಂದೂರಿನಲ್ಲಿ ಗುರುರಾಜ್ ಗಂಟಿಹೊಳೆಗೆ ಒಂದು ವೇಳೆ ಸಿಕ್ಕಿದರೆ, ಕಾಪು ಕ್ಷೇತ್ರದಲ್ಲಿ ಸುರೇಶ್ ಶೆಟ್ಟಿ ಗುರುಮೆಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರುತ್ತೆ। ಉಡುಪಿ ಕ್ಷೇತ್ರದಿಂದ ಯಶಪಾಲ್ ಸವರ್ಣ ಅವರು ಮೊಗವೀರ ಸಮುದಾಯದವರು, ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ। ಕಾರ್ಕಳದಲ್ಲಿ ಹಿಂದೆ ಇದ್ದಂತಹ ಶಿವಕುಮಾರ್ ಅವರನ್ನೇ ಮುಂದುವರಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ ರಜನಿ।